ಅವರ ಸಾರಥ್ಯದಲ್ಲಿ ಮೂಡಿ ಬರುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಯಶಸ್ವಿಯಾದ ಒಕ್ಕಲೇರಿ ಆರೋಗ್ಯ ತಪಾಸಣಾ ಶಿಬಿರ ಸಮಾಜ ಸೇವಕ ಎ ಶ್ರೀನಿವಾಸ್ ಮತ್ತು ವಿಶ್ವನಾಥ್ ನೇತೃತ್ವದಲ್ಲಿ ನೂರಾರು ಬಡ ರೋಗಿಗಳಿಗೆ ಕೈಗೆಟಕಿದ ಉಚಿತ ಆರೋಗ್ಯ ತಪಾಸಣೆ. ಬೆಂಗಳೂರು ಶಂಕರ ಕಣ್ಣಿನ ಆಸ್ಪತ್ರೆ ಮತ್ತು ರಾಷ್ಟ್ರೀಯ ಮಾನವ ಹಕ್ಕುಗಳ ರಕ್ಷಣಾ ವೇದಿಕೆ ಬೆಂಗಳೂರು ಇವರ ಸಹಯೋಗದಲ್ಲಿ ಕೋಲಾರ ತಾಲೂಕಿನ ಒಕ್ಕಲೇರಿ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು. ಆರೋಗ್ಯ ಶಿಬಿರದಲ್ಲಿ ಗ್ರಾಮೀಣ ಪ್ರದೇಶದ ನೂರಾರು ಬಡ ರೋಗಿಗಳು ಭಾಗವಹಿಸಿದರು. ಸಮಾಜ ಸೇವಕರಾದ ವಿಶ್ವನಾಥ್ರವರು ಮಾತನಾಡಿ, ಗ್ರಾಮೀಣ ಪ್ರದೇಶದಲ್ಲಿ ಜನರು ಅನಾರೋಗ್ಯದಿಂದ ನರಳುತ್ತಿದ್ದಾರೆ. ಚಿಕಿತ್ಸೆಗೆ ದುಬಾರಿ ವೆಚ್ಚ ಭರಿಸುವುದು ಕಷ್ಟ ಮತ್ತು ಸೂಕ್ತ ಆಸ್ಪತ್ರೆ ಮತ್ತು ವೈದ್ಯರ ಚಿಕಿತ್ಸೆಯಿಂದ ಅವರು ವಂಚಿತರಾಗಿರುತ್ತಾರೆ. ಇಂತಹ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದ ನುರಿತ ವೈದ್ಯರು ಆಸ್ಪತ್ರೆಗಳಿಂದ ನಡೆಯುವ ಈ ಶಿಬಿರಗಳು ಹೆಚ್ಚಿನ ಪ್ರಯೋಜನಕಾರಿಯಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಪಿಜಿ ಕಾಲೇಜು ಪ್ರಾಧ್ಯಾಪಕರಾದ ಡಾಕ್ಟರ್ ಶಂಕರಪ್ಪ, ದಲಿತ ನಾರಾಯಣ ಸ್ವಾಮಿ, ನಾಗರಾಜ್, ಮಹೇಶ್ ಮುಂತಾದ ಪ್ರಮುಖರು ಹಾಜರಿದ್ದರು. ಪತ್ರಕರ್ತರು, ಆಶಾ ಕಾರ್ಯಕರ್ತರು ಮತ್ತು ವೈದ್ಯರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ವರದಿ ಕಿತ್ತಂಡೂರು ವೆಂಕಟರಾಮ್, ಪಂಚ್ ನ್ಯೂಸ್, ಕೋಲಾರ. ಅಡ್ರೆಸ್ ಎಲ್ಲ ಹೇಳ್ತೀನಿ ನಿಮಗೆ, ಡೈರೆಕ್ಟ್ ಅಲ್ಲಿಗೆ ಬಂದ್ಬಿಟ್ಟು ಮಾಡಿಸ್ಕೊಡ್ತೀನಿ. ಪಡ್ಕೊಡ್ಬೇಕಿವಾಗ ಮಹೇಂದ್ರ ಕವರ್ ತಗೊಂಡ್ ಬಾ. ಮಾಡ್ಬೋದು ಅಂತೆ ಇವರು ಹೋಗಿಬಿಟ್ಟು ಎಲ್ಲ ಮಾಡ್ಬೋದು ಅಂತ. ಸುಮಾರು ವರ್ಷಗಳಿಂದ ನಾವು ಈ ಸಮಾಜ ಸೇವೆ ಕಾರ್ಯಗಳು ಮಾಡ್ತಾನೆ ಇದ್ದೀವಿ. ಕೋವಿಡ್ ಟೈಮಲ್ಲಿ ಸಹ ತುಂಬ ಈ ಥರ ಕಾರ್ಯಕ್ರಮಗಳು, ಅಕ್ಕಿ ಕೊಡೋದು, ಬೆಣ್ಣೆ ಹಾಲು ಕೊಡೋದು, ಎಣ್ಣೆ ಕೊಡೋದು, ಈ ಥರ ತುಂಬ ಕಾರ್ಯಕ್ರಮಗಳನ್ನ ನಾವು ಮಾಡಿದ್ದೀವಿ. ಅದೇ ರೀತಿ ಈಗ ನಾವು ಈ ಒಕ್ಕಲೇರಿ ಗ್ರಾಮದಲ್ಲಿ ಮತ್ತು ಈ ಸುತ್ತಮುತ್ತಲ ಗ್ರಾಮದವರು ಇದನ್ನು ಯುಟಿಲೈಸ್ ಮಾಡ್ಕೋಬೇಕು, ಉಪಯೋಗ ಮಾಡ್ಕೊಳ್ಬೇಕು ಅಂತ ಹೇಳಿ ನಾವು ಇವತ್ತು ನಾವೇನು ಮಾಡಿದ್ದೀವಿ, ಇವತ್ತು ನಾವು ಒಂದು ನೇತೃತ್ವದ ಶಿಬಿರವನ್ನು ಶಂಕರ ಕಣ್ಣಿನ ಆಸ್ಪತ್ರೆ ಅವರಿಂದ ಮಾಡಿಸ್ಕೊಳ್ತಾ ಇದ್ದೀವಿ. ಅವ್ರು ಬಂದಿದ್ದಕ್ಕೆ ತುಂಬ ಖುಷಿಯಾಯಿತು. ಸೊ ಅದೇ ರೀತಿ ನಮ್ಮ ಎ ಶ್ರೀನಿವಾಸ್ ಅಣ್ಣನವರು ಇದೇ ರೀತಿ ಅವರು ನಿಷ್ಪಕ್ಷಪಾತದಿಂದ ಅವರು ಹುಟ್ಟು ಬೆಳೆದ ರೀತಿಯೇ ಇದು ಎಲ್ಲ ಏನು ಸಾಮಾನ್ಯ ಜನರಿಗೆ ಸಮಾಜ ಸೇವೆ ಮಾಡೋದೇ ಆಗೋಯಿತು. ಸೊ ಸಮಾಜ ಸೇವೆ ಮಾಡ್ಕೊತಾನೆ ಬರ್ತಾ ಇದ್ದೀವಿ, ಎಲ್ಲರೂ ಯುಟಿಲೈಸ್ ಮಾಡ್ಕೋಬೇಕು. ಅದೇ ರೀತಿ ನಮಗೇನಂದರೆ ಈ ಥರ ಸಮಾಜ ಸೇವಕರು ಹಲವಾರು ಜನ ಹುಟ್ಟಲಿ, ಅದೇ ರೀತಿ ಎಲ್ರಿಗೂ ಸಮಾಜ ಸೇವೆ ಮಾಡಲಿ. ಸೊ ನಾನು ಏನು ಕೇಳ್ಕೊತೀನಿ ಅಂದರೆ, ಎ ಶ್ರೀನಿವಾಸ ಅಣ್ಣನವ್ರನ್ನ ಅವ್ರಿಗೆ ಇನ್ನೂ ಹೆಚ್ಚಿನ ದೇವರು, ಆ ದೇವರು ಅವ್ರಿಗೆ ಇನ್ನೂ ಹೆಚ್ಚಿನ ಆಯುಷನ್ನು ನೀಡಿ ಇದೇ ಥರ ಕೆಲಸಗಳು ಮಾಡಲಿ ಅಂತ ನಾನು ಈ ವೇದಿಕೆಯಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಇಲ್ಲಿ ಸೇರಿದ 5,000 ಜನಕ್ಕೆ ಊಟದ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ. ಅದೇ ರೀತಿ ನೋಡಿ ಎಲ್ಲ ಜನ ಸೇರಿ ಇಲ್ಲಿ ಕಣ್ಣಿನ ತಪಾಸಣೆಯನ್ನು ಸಹ ನಮ್ಮ ಈ ಆಶಾ ವರ್ಕರ್ಸ್ ಆಗಿರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು ಎಲ್ಲರೂ ಮಾಡ್ತಾಯಿದ್ದಾರೆ.